ಪ್ರತಾಪ್ ಹೇಗೆ ಅನ್ಸುತ್ತೆ ಅಂತಂದರೆ ಒಬ್ರು ದೀದಿ ಅಂತ ಕರೆದು ಅವ್ರ ಜೊತೆ ಮಾತಾಡೋದ್ರಿಂದ ಅವ್ರ ಸಪೋರ್ಟ್ ಸಿಗುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಸಿಕ್ಕಿದೆ ಕೂಡ ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ ಆ ಒಂದು ಕಾನ್ಸೆಪ್ಟನ್ನು ಬಳಸ್ಕೊಳ್ಳೋದ್ರಲ್ಲಿ ಸೊ ಬಟ್ ಕರೆದಿದ್ದರಲ್ಲಿ ಬೇರೆ ಏನೋ ಇದೆ ಬೇರೆ ಉದ್ದೇಶ ಇದೆ ಅಂತ ಅನ್ಸಲ್ಲ ಬಟ್ ಅವ್ರಿಗೇನೋ ಒಂದು ಅಡ್ವಾಂಟೇಜ್ ಆಗಲಿ ಅಂತ ಅವ್ರು ಆ ರೀತಿ ಕರೆದಿದ್ದಾರೆ ಆ್ಯಂಡ್ ಅದು ಅವ್ರಿಗೆ ಅಡ್ವಾಂಟೇಜ್ ಆಗಿದೆ ಕೂಡ ಯಾವ ಕೆಲವೊಂದು ವಿಚಾರಗಳಲ್ಲಿ ನಾನು ನಿಂತಿದ್ದೀನಿ ಕೆಲವೊಂದು ವಿಚಾರಗಳಲ್ಲಿ ನಮ್ರತ ನಿಂತಿದ್ದಾರೆ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಸಂಗೀತ ನಿಂತಿದ್ದಾರೆ ಸೊ ಅವ್ರಿಗೆ ಎಲ್ಲೊಂದೊಂದು ಒಂದೊಂದು ಪ್ರೊಟೆಕ್ಷನ್ ಲೇಯರ್ ಆಗಿ ದೀದಿಗಳು ಹೆಲ್ಪ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅವರು ಪಾಪ ಅವ್ರ ಲೈಫ್ ನಲ್ಲಿ ಈ ಆಗಿದೆ ಅನ್ನೋದು ನಮಗೆ ಏನೋ ಐಡಿಯಾನೇ ಇರಲಿಲ್ಲ ನಾನು ಎಲಿಮಿನೇಟ್ ಆಗಿ ಹೊರಗೆ ಬಂದ ಮೇಲೆ ನನಗೆ ಈ ವಿಚಾರ ಗೊತ್ತಾಗಿದ್ದು ಅಲ್ಲಿ ಮನೆಯಲ್ಲಿದ್ದಾಗ ಮೋಸ್ಟ್ಲಿ ಅವ್ರ ಮನೆಯವ್ರಿಗೇನೋ ತೊಂದರೆ ಆಗಿರ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಂತ ನಾವು ಭಾವಿಸಿದ್ವಿ ಏನೋ ಸೀರಿಯಸ್ ಆಗಿದೆ ಮನೆಯಲ್ಲಿ ಅದಕ್ಕೆ ಹೋಗಿ ಬಂದಿದ್ದಾರೆ ಏನೋ ಹಾಸ್ಪಿಟ್ಲ್ ಆ ಥರದ್ದೆಲ್ಲ ವಿಷಯಗಳನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ನಾವು ಭಾವಿಸಿದ್ವಿ ಬಟ್

ವ್ಯಕ್ತಿತ್ವಕ್ಕೂ ಕಾಲು ನೋವು ಸಂಬಂಧ ಇರಲ್ಲ ಆ್ಯಂಡ್ ಕಾಲು ನೋವು ಇದ್ರೂ ಕೂಡ ನಾನು ಎಲ್ಲೂ ತೋರಿಸ್ಕೊಳ್ಳದೆ ಅಷ್ಟು ದಿನ ಇದ್ದೆ ಐವತ್ತು ದಿನಕ್ಕೆ ನಾನು ಕಾಲು ನೋವು ಮಾಡಿಕೊಂಡೆ ಅಥವಾ ಕಾಲು ನೋವು ಆಯಿತು ಅಂತಂದ್ರೆ ಇನ್ನು ಉಳಿದಿದ್ದ ಐವತ್ತೆರಡು ದಿನ ನಾನು ಕಾಲು ನೋವು ಇರೋದನ್ನೇ ಮರೆತು ಆ ಮನೆಯಲ್ಲಿ ಜೀವಿಸಿದ್ದೀನಿ ಯಾವತ್ತು ನಾನು ತೋರಿಸ್ಕೊಳೋಕೋಗಿಲ್ಲ ನಂಗೆ ಕಾಲು ನೋವು ನನಗೆ ಸಿಂಪತಿ ಕೊಡಿ ಅಂತ ನಾನು ಯಾವತ್ತೂ ಎಲ್ಲೂ ಹೋಗಿಲ್ಲ ಅಥವಾ ನಂಗೆ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ನಾನು ಅದನ್ನು ಪೋಟ್ರೆ ಮಾಡಿ ಬೇರೆಯವರ ಒಂದು ನಂಬಿಕೆಯನ್ನು ಗಳಿಸುವಂಥ ಪ್ರಯತ್ನ ನಾನು ಮಾಡಲಿಲ್ಲ ಇದೇ ಕಾರಣಕ್ಕೆ ನಾನು ಯಾವ ಕಾರ್ಡನ್ನು ಯೂಸ್ ಮಾಡಿದರೆ ಇವತ್ತಿನವರ್ಗು ನ್ಯಾಯವಾಗಿದ್ದೀನಿ ಅನ್ನೋ ಒಂದು ಹೆಸರು ನನಗೆ ಬಂದಿದೆ ಸೊ ಆ ಹೆಸರಲ್ಲಿ ನನಗೆ ಖುಷಿ ಇದೆ ಕಾಲ್ನೋವುಗೂ ನಮ್ಮ ಪರ್ಫಾರ್ಮೆನ್ಸ್ಗೂ ಟಾಸ್ಕ್ ಅಂತ ಬಂದಾಗ ಎಲ್ಲ ಟಾಸ್ಕ್ಗಳನ್ನು ಮಾಡೋಕ್ಕಾಗಲ್ಲ ಹೌದು ಬಟ್ ವ್ಯಕ್ತಿತ್ವ ಅಂತ ಬಂದಾಗ ನೋವು ಸಂಬಂಧ ಬರೋಲ್ಲ ನಮಗೆ ನಾವು ಅಂದ್ಕೊಂಡಂತಹ ಒಂದು ಓಟ್ಸ್ ಬರದೇ ಇರೋದಕ್ಕೆ ಜನಗಳೇ ಉತ್ತರ ಕೊಡಬೇಕು ಅದು ಅವರ ಹತ್ರನೇ ಇರುತ್ತೆ ಯಾಕಂದರೆ ಓಟ್ಸ್ ಅವ್ರ ಕಡೆಯಿಂದ ಬರಬೇಕು ನಾನು ನನ್ನ ಬೆಸ್ಟನ್ನು ಕೊಟ್ಟಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಅಷ್ಟೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮೆಣಸಿನಕಾಯಿ ತಿಂತೀರಾ ಒಳ್ಳೆ ಚಾಕ್ಲೇಟ್ ತಿಂದಂಗೆ ಇಪ್ಪತ್ತು ಮೆಣಸಿನಕಾಯಿ ಸೊ ನಿಮ್ಗೇನು ಆಗಿಲ್ಲ ಹೆಲ್ತ್ ಇಶ್ಯೂಸ್ ಒಟ್ಟೆ ಪ್ರಾಬ್ಲಮ್ ಆಗಿದೆ ಆದರೆ ಅಲ್ಲೊಂದು ಟೆಕ್ನಿಕ್ನ ನಾನು ಯೂಸ್ ಮಾಡಿದೆ ಏನಂತಂದರೆ ಟಾಸ್ಕ್ ಆಬ್ವಿಯಸ್ಲಿ ನಾವು ಮಾಡಲೇಬೇಕು ಅದನ್ನು ಆಕ್ಸೆಪ್ಟ್ ಮಾಡಿದ್ಮೇಲೆ ನಾವು ವಿನ್ನಾಗಿ ತೋರಿಸ್ಬೇಕು ಅನ್ನೋಂಥದ್ದು ಚಾಲೆಂಜ್ ಅಂತ ಬಂದಾಗ ತುಂಬ ಯಾವ್ಯಾವುದೋ ಚಾಲೆಂಜ್ಗಳನ್ನ ಲೈಫಲ್ಲಿ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಇದು ಆಫ್ಟರ್ ಆಲ್ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತಿನ್ನೋಕ್ಕಾಗಲ್ವಾ ಅನ್ನೋ ಒಂದು ಪ್ರಶ್ನೆ ಆಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಆಗ್ತಾನೆ ಆಗಿ ತುಂಬ ಕೆಡ್ದಾಗ ಮಾತಾಡ್ತಿದ್ದಂಥ ಸಂಗೀತ ಅವ್ರು ಕೊಟ್ಟಂಥ ಒಂದು ಚಾಲೆಂಜನ್ನು ನಾವು ರಿಜೆಕ್ಟ್ ಮಾಡಿದ್ರೆ ಅವ್ರ ಮುಂದೆ ನಾವು ಏನೂ ಮಾಡ್ತಿಲ್ಲ ಅಥವಾ ಮಾಡೋಕ್ಕಾಗಲ್ಲ ಅನ್ನೋದನ್ನು ಒಪ್ಕೊಂಡಂಗೆ ಆಗುತ್ತೆ ಆ್ಯಂಡ್ ಅವರೆಲ್ಲೋ ರಿವೇಂಜ್ ತಿರ್ಸ್ಕೋತಾ ಇದ್ದಾರೆ ಅಂತ ಅನಿಸಿತ್ತು ಆ ಕ್ಷಣಕ್ಕೆ ಅದನ್ನು ನಾವು ಪ್ರೂವ್ ಮಾಡಬೇಕಲ್ವ ನಾವು ಇನ್ನೂ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಆ ಕಾರಣಕ್ಕೆ ನಾನು ಮೆಣಸಿನ್ಕಾಯಿನ ತಿಂದೆ ಬೇಗ ಬೇಗ ತಿಂದು ಹೋಗಿ ವಾಮಿಟ್ ಮಾಡೋದು ನನ್ನ ಒಂದು ಟೆಕ್ನಿಕ್ ಆಗಿತ್ತು ಆ ಒಂದು ಸ್ಪಾಟಲ್ಲಿ ನಾನೇನೋ ತಿನ್ನೋ ತಿನ್ಬಿಟ್ಟೆ ವರ್ತನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಬೇಗ ತಿಂತಾಯಿಲ್ಲ ಮುಗಿಸ್ತಾ ಇಲ್ಲ ಸೊ ಅವ್ರು ತಿಂದಾಗೋವರೆಗೂ ಮುಗಿಸಿ ಅಷ್ಟೊತ್ತಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡ್ತು ತುಂಬ ಪೇಯ್ನ್ ಇತ್ತು ತುಂಬ ಬರ್ನಿಂಗ್ ಇತ್ತು ತುಂಬ ನೋವನ್ನು ಅನುಭವಿಸಿದಂಥ ದಿನ ಇರ್ಬೋದು ಅದು ಅವತ್ತು ಮುಗಿಸಿದ ಮೇಲೆ ಟಾಸ್ಕ್ ಮುಗ್ಸದ್ಮೇಲೆ ಉಪ್ಪು ನೀರು ಕುಡಿದು ವಾಮಿಟ್ ಮಾಡೋದಂಥದ್ದು ಇದೆ ಅದಾದ್ಮೇಲೆ ಕೂಡ ಅಂದರೆ ಬಿಕಾಸ್ ಆಫ್ ದ ಹೀಟ್ ಅಥವಾ ಆ ಉರಿಯಿಂದ ಜ್ವರ ಬಂದಿರೋದು ಇದೆ ಸೊ ನೆಕ್ಸ್ಟ್ ಡೇ ಫುಲ್ ಸ್ಟಮಕ್ ಅಪ್ಸೆಟ್ ಈ ಥರದೆಲ್ಲ ಆಗಿರೋವಂಥದ್ದಿದೆ ಸರಿ ಹೋಯ್ತು ಅವರ ನೆಗೆಟಿವ್ ಮಾಡೋದಕ್ಕೆ ಉಪಯೋಗ ಆಯಿತು ಹೌದು ಇವ್ರಿಗೇನು ಅಡ್ವಾಂಟೇಜ್ ಆಯಿತು ಅಂತ ಗೊತ್ತಾಗ್ಲಿಲ್ಲ ನನಗೆ ಅವ್ರಿಗೂ ಬಾಯ್ ಇದೆ ಅವರು ಮಾತಾಡ್ಬೋದು ಯಾಕೆ ಅವ್ರು ಮಾತಾಡಿದ್ರೆ ಇಲ್ಲಿವರೆಗೂ ಹುಡ್ಕೊಳಕ್ ಆಗಲ್ಲ ಯಾರಾದರೂ ಹೇಳ್ತಾರ ಸೊ ನನ್ನ ಒಂದು ಪ್ಲಸ್ನ ಅವ್ರು ಎತ್ತ ಹಿಡಿದಿದ್ದಾರೆ ನಾನು ಅದನ್ನ ಒಪ್ಕೋಬಹುದು ಯಾಕಂತಂದರೆ ಯಾಕಂತಂದ್ರೆ ಮಾತೇ ಎಲ್ಲ ಮನೆಯಲ್ಲಿ ಮಾತಿಲ್ಲ ಅಂದ್ರೆ ಏನೂ ಇಲ್ಲ ಅದ್ರ ಜೊತೆಗೆ ನನ್ನ ನಿರ್ಧಾರಗಳು ನಂದಾಗಿರುತ್ತೆ ಸೊ ನನಗೆ ಮಾತು ನಿರ್ಧಾರ ಧೈರ್ಯ ಎರಡೂ ಮೂರನ್ನೂ ನಾನು ಒಟ್ಟಿಗೆ ಸೇರಿಸಿ ಆ ಮನೆಯಲ್ಲಿ ಇದ್ದೀನಿ ಆ ಮನೆಯಲ್ಲಿ ನನ್ನ ಮಾತಿಂದಾನೇ ನಾನು ಫೇಮಸ್ ಆಗ್ತೀನಿ ಅಂತಂದ್ರೆ ನಾನು ಯಾಕೆ ಅದನ್ನು ಬೇಡ ಅಂತ ಹೇಳೋಣ ನಾನು ಅದನ್ನ ಅಡ್ವಾಂಟೇಜ್ ಆಗಿನೇ ತಗೊಳ್ತೀನಿ ಸೊ ಪ್ಲಸ್ ಟು ಮೀ ನನ್ನ ಪ್ಲಸ್ ಅನ್ನ ಎತ್ತಿಂತ ಒಂದಷ್ಟು ಜನರಿಗೆ ಥ್ಯಾಂಕ್ ಯು ಸುದೀಪ್ ಲಕ್ಷ ಚಿಲ್ಡ್ರೆ ನಾವು ಅಲ್ಲೂ ಕೂತ್ಕೊಂಡು ಗೆಸ್ಟ್ ಮಾಡ್ತಿರ್ಬೋದು ಮಾಡ್ತಿದ್ವಿ ಆಕ್ಚುಲಿ ಆ ವಾರದಲ್ಲಿ

ತುಂಬಾ ಅತಿ ಹೆಚ್ಚು ನೋಡಿದಂಥದ್ದು ಸಂಗೀತ ಅವರು ಯಾಕಂದ್ರೆ ಬಹಳಷ್ಟು ವಿಚಾರಗಳಲ್ಲಿ ಅವ್ರು ಹೇಳಿದ್ದೊಂದು ಒಂದು ಒಂದು ಅಥವಾ ಅವ್ರಿಗೆ ಬೇಕಾಗಿರೋದು ಒಂದು ಸಿಗ್ಲಿಲ್ಲ ಅಂದಾಗ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ತಾರೆ ಅಥವಾ ಬೇರೆಯವರನ್ನ ಬದಲಾಯಿಸೋ ಹಾಗೆ ಮಾಡ್ತಾರೆ ಹಾಗಾಗಿ ಜಾಸ್ತಿ ಫ್ಲಿಪ್ಗೆ ಸೂಕ್ತ ಅನ್ಸೋದು ಸಂಗೀತ ಅವರು ಆ ಮಟ್ಟದ ಎಫೆಕ್ಟ್ ಏನಾಗ್ಲಿಲ್ಲ ರಿಯಾಲಿಟಿ ಹೊರಗೆ ಬಂತು ಅಂತ ಹೇಳ್ಬೋದು ಅಷ್ಟು ಬಿಟ್ಟರೆ ಅದು ಏನು ಯಾರಿಗೋ ಪ್ಲಸ್ಸು ಇನ್ಯಾರಿಗೋ ಮೈನಸ್ ಅನ್ನೋ ಥರದಲ್ಲೆಲ್ಲ ಏನಾಗಲಿಲ್ಲ ರಿಯಾಲಿಟಿ ಹೊರಗೆ ಬರ್ ಬರುತ್ತೆ ಅವ್ರು ಆ ರೀತಿ ಮಾಡಿದಾಗ ತುಕಾಲಿಯವರು ಕಾಮಿಡಿ ತುಕಾಲಿ ಅವರು ಕಾಮಿಡಿ ಜೊತೆಗೆ ಸ್ಟ್ರಾಟಜಿ ಮಾಡ್ತಾರೆ ಅದರಿಂದ ಉಳ್ಕೊಂಡಿದ್ದಾರೆ ತುಂಬ ಬೀನ್ ಬ್ಯಾಗಲ್ಲಿ ಅವರು ಮಾತಾಡೋದು ತುಂಬ ಹೈಲೈಟ್ ಆಗಿದೆ ಅವರು ಒಳ್ಳೇದು ಮಾತಾಡಿದ್ದಾರೆ ಕೆಟ್ಟದ್ದು ಮಾತಾಡಿದ್ದಾರೆ ಎಷ್ಟೋ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ ಫನ್ ಮಾಡಿದ್ದಾರೆ ನಿದ್ದೆ ಮಾಡಿದ್ದಾರೆ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ದಾರೆ ಇದೆಲ್ಲವನ್ನು ಅವರು ಮಾಡಿರೋದರಿಂದ ಇವತ್ತು ಇಲ್ಲಿವರೆಗೂ ಅವರು ಬಂದಿದ್ದಾರೆ ಅದು ಅವ್ರಿಗೆ ಪ್ಲಸ್ ನನ್ನ ವಾಯ್ಸ್ ಹೇಗೆ ನಾನು ಮಾತಾಡಿಕೊಂಡೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ತಾರೋ ಅದೇ ರೀತಿಯಾಗಿ ಅವರು ಅವರು ಮಾತಾಡಿರೋದ್ರಿಂದ ಅಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ಬೋದು ಅದು ಅವರ ಪ್ಲಸ್ ಅಂತ ಹೇಳ್ಬೋದು ಬಟ್ ಬೇರೆ ಕೆಲವರು ಅದೇ ರೀತಿಯಾಗಿ ಕೆಡ್ದಾಗಿರುವಂಥ ಮಾತುಗಳನ್ನು ಬೇರೆ ಜಾಗದಲ್ಲಿ ಆಡ್ತಾರೆ ಅದು ಇಷ್ಟು ಹೈಲೈಟ್ ಆಗಿಲ್ವೇನೋ ಅಂತ ಅನಿಸುತ್ತೆ ಬಟ್ ಇವ್ರು ಮಾತಾಡಿರೋದು ಇವ್ರಿಗೆ ಆಗಿನೇ ಉಳ್ಕೊಂಡಿದೆ ಅಂತ ನನಗನ್ಸುತ್ತೆ

ನನಗೊಂದು ಹುಮ್ಮಸ್ ಸಿಕ್ಕಂಗೆ ಆಯಿತು ಆ ಒಂದು ವಾರದಲ್ಲಿ ಹೇಗಾಗಿತ್ತು ಅಂತಂದರೆ ನಾನಾಗಲಿ ಕಾರ್ತಿಕ್ ಆಗಲಿ ಒಂದು ಸ್ವಲ್ಪ ಡಲ್ ಆಗಿದ್ವಿ ಯಾಕೆ ಅಂತಂದರೆ ಪರ್ಪಸ್ಫುಲ್ಲಿ ಒಂದಷ್ಟು ಜನ ನಮ್ಮನ್ನು ಕಾರ್ನರ್ ಮಾಡ್ತಿದ್ರು ಅಥವಾ ಬೇಕು ಅಂತ ಮಾತಾಡೋಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ನಾವು ಮಾತಾಡ್ತಿದ್ದಾಗ ಟಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡೋರು ಈ ಥರದ ಚೀಪ್ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ರು ಅಂತ ಅನಿಸುತ್ತೆ ಸೊ ಏನಾಗುತ್ತೆ ನಮಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಅನಿಸಲ್ಲ ಸುಮ್ಮನಾಗಿ ಬಿಡಬೇಕು ಅಂತ ಅನ್ಸುತ್ತೆ ಆ ರೀತಿಯಾದ ಒಂದಷ್ಟು ಸನ್ನಿವೇಶಗಳು ನಡೀತಿದ್ದಂಥ ಸಂದರ್ಭದಲ್ಲಿ ಈ ಹಳೆ ಕಂಟೆಸ್ಟೆಂಟ್ಸ್ ಬಂದಾಗ ಒಂದಷ್ಟು ಏ ನೀನು ಸ್ಟ್ರಾಂಗು

ಈ ಒಂದು ಸೀಸನ್ ಮುಗಿದ ಮೇಲೆ ವಿನ್ನರ್ ಅಂತ ಏನು ಅನೌನ್ಸ್ ಆಗುತ್ತೆ ಅದು ಅನೌನ್ಸ್ ಆದಮೇಲೆ ಅವ್ರ ಮನೆಯಿಂದ ನಾಲ್ಕು ಜನ ಬರ್ತಾರಲ್ವ ಅವ್ರ ಮಾತ್ರ ಇದ್ದಾಗ ಅದು ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾರ್ದು ಪ್ರೇ ಪೇಯ್ಟ್ಡ್ ಪ್ರಮೋಷನ್ ಅಂತ ಆ್ಯಂಡ್ ಈ ಸೀಸನ್ ಮುಗಿದ ಮೇಲೂ ಕೂಡ ಫ್ಯಾನ್ ಪೇಜಸ್ ಉಳ್ದಿತ್ತು ಅಂತಂದರೆ ಪೇಯ್ಟ್ ಪ್ರಮೋಷನ್ ಅಲ್ಲ ಅಂತ ನಾವು ಭಾವಿಸ್ಬೋದು ಅದು ಅಲ್ಲಿಗೆ ಮುಕ್ತಾಯ ಆಗ್ಬಿಡುತ್ತೆ ಅಲ್ಲಿ ಏನಾಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಏರ್ಪೇರ್ಗಳು ತುಂಬಾ ನಡೀತಿರುತ್ತೆ ಎಲ್ಲ ಜನರ ಕೈಯಲ್ಲಿರುತ್ತೆ ಯಾರೋ ಹೇಗೆ ಮಾಡಕ್ಕಾಗತ್ತೆ ಒಬ್ಬೊಬ್ರು ಓಟ್ ಕೂಡ ಮ್ಯಾಟ್ರ್ ಆಗುತ್ತೆ ಸೊ ಹೊರಗಡೆ ಜನ ಏನು ನೋಡ್ತಿದ್ದಾರೆ ಯಾರನ್ನು ಮೆಚ್ಕೋತ ಇದ್ದಾರೆ ಯಾರಿಗೆ ಮೆಚ್ಕೊಳ್ಳೋದು ಯಾರನ್ನ ಬೇಕಾದರೂ ಆಗಿರ್ಬೋದು ಆದ್ರೆ ಓಟ್ ಯಾರಿಗೆ ಜಾಸ್ತಿ ಹೋಗ್ತದೆ ಅನ್ನೋದ್ ಮ್ಯಾಟ್ರಾಗುತ್ತೆ ಸೊ ಓಟ್ ಯಾರಿಗೆ ಜಾಸ್ತಿ ಹೋಗ್ತಿದೆಯೋ ಅವ್ರು ವಿನ್ ಆಗ್ತಾರೆ ಇದಕ್ಕೆ ಐ ಡೋಂಟ್ ಥಿಂಕ್ ನಾನು ವಿನಯ್ ಹತ್ರ ಹರ್ಷಾಗಿ ಮಾತಾಡಿದಷ್ಟು ಅವನು ಮಾತಾಡಿದ್ದಾನೆ ಅಂತ ಅಥವಾ ನಾನು ಸಂಗೀತನ ಹತ್ರ ಹರ್ಷಾಗಿ ಮಾತಾಡ್ದು ಮಾತಾಡಿದಷ್ಟು ಅವನು ಮಾಡಿದಾನೆ ಅಂತ ಸೊ ಆ ಥರ ಇದ್ದಾಗ ವೋಟ್ಸ್ ಕೌಂಟ್ ಆಗದ್ರೆ ಇನ್ನೇನು ಕೌಂಟ್ ಆಗುತ್ತೆ ಅಂತ ಕೇಳಬೇಕಾಗತ್ತೆ ಯಾಕಂತಂದ್ರೆ ಪ್ರೊಸೀಜರ್ ಇರೋದೇ ಅದು ಮತ್ತೆ ನಮ್ಮ ಬಿಹೇವಿಯರ್ ಮೇಲೆ ಹೋಗುತ್ತೆ ಅಂಡ್ ಎಂಥದ್ದು ಆಗಿ ಮಾತಾಡೋದರಿಂದ ಆಚೆ ಹೋಗೋದಾಯಿತು ಅಂತಂದರೆ ಅಲ್ಲಿ ವಿನಯೂ ಆಚೆ ಹೋಗಬೇಕಾಗಿತ್ತು ವಿನಯ್ ಕೂಡ ಹರ್ಷಾಗಿ ಮಾತಾಡ್ತಾರೆ ನಾನು ಹರ್ಷಾಗಿ ಮಾತಾಡ್ತಿದ್ದೆ ಅವತ್ತೇ ಆಚೆ ಬರಬೇಕಾಗಿತ್ತು ಸಂಗೀತ ಕೂಡ ಹರ್ಷಾಗಿ ಮಾತಾಡ್ತಾರೆ ಅವರು ಕೂಡ ಅವತ್ತೇ ಆಚೆ ಬರಬೇಕಾಗಿತ್ತು ಸೊ ಅದು ಮ್ಯಾಟ್ರ್ ಆಗೋಲ್ಲ ಅಲ್ಲಿ ಯಾವ ವಿಚಾರವನ್ನು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ಆಗುತ್ತೆ ಹೊರತು ಹರ್ಷಾಗಿ ಮಾತಾಡ್ತಾರೆ ಅನ್ನೋ ಒಂದು ಪಾಯಿಂಟ್ಗೋಸ್ಕರ ಯಾರು ಯಾರನ್ನೂ ಆಚೆ ಕಳ್ಸೋಕ್ಕಾಗಲ್ಲ ಸೊ ಪ್ರತಾಪ್ ಅವ್ರಿಗೆ ಫ್ಯಾನ್ ಬೇಸ್ ದೊಡ್ಡದಾಗಿ ಆಗಿದೆ ಮುಂಚೆ ಅವ್ರು ಏನು ಮಾಡ್ಕೊಂಡ್ ಬಂದಿರೋ ಗೊತ್ತಿಲ್ಲ ಇವಾಗ ಫ್ಯಾನ್ ಬೇಸ್ ದೊಡ್ಡದಾಗಿದೆ ಅದರಿಂದ ಏನಾದ್ರು ಸಂಗೀತ ಅವ್ರು ಕ್ಲೋಸ್ ಆಗ್ತಿದ್ದಾರೆ ಅನ್ಸುತ್ತೆ ಅದು ನೀವು ಅವರನ್ನೇ ಕೇಳಬೇಕು ನನ್ನನ್ನು ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡಲಿ ನಾನು ಸಂಗೀತ ಅಲ್ವೇ ನಾನು ಸಂಗೀತ ಅಲ್ವೇ ಇಲ್ಲ ಅವರ ಕ್ಯಾಲ್ಕುಲೇಷನ್ಸ್ ಮ್ಯಾಚ್ ಆಗುತ್ತೆ ಆ ಕಾರಣಕ್ಕೆ ಅವರು ಜೊತೆಗಿದ್ದಾರೆ ಅಂತ ಭಾಳಷ್ಟು ಸಲ ನಮಗೆ ಅನ್ಸಿದೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅನ್ನೋದು ನಮಗೆ ಒಳಗಿರ್ಬೇಕಾದ್ರೆ ಒಂದು ಹಿಂಟ್ ಸಿಕ್ಕಿತ್ತು ಹೇಗೆ ಅಂತಂದರೆ ಸುದೀಪ್ ಸರ್ ಓಟ್ ಪ್ರಕಾರ ಸೇವ್ ಮಾಡಿದಾಗ ಮೊದಲನೇದಾಗಿ ಸೇವ್ ಆಗುವಂಥವ್ರು ಪ್ರತಾಪ್ ಅವರು ಸೊ ಆ ಮುಂಚೆಯಿಂದನೇ ಅವರು ಕ್ಲೋಸ್ ಆಗಿದ್ರು ಐ ಡೋಂಟ್ ಥಿಂಕ್ ಅದು ಮ್ಯಾಟ್ರ್ ಆಗುತ್ತೆ ಅಂತ ಬಟ್ ಕ್ಯಾಲ್ಕುಲೇಷನ್ಸ್ ಮ್ಯಾಚ್ ಆಗುತ್ತೆ ಏನಾದರೂ ತಂತ್ರ ಕುತಂತ್ರಗಳು ಮಾಡಬೇಕಾದ್ರೆ ಮ್ಯಾಚ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಆ ಕಾರಣಕ್ಕೆ ಜೊತೆಗಿದ್ದಾರೆ ಅಜಗಜಾಂತರ ಅಜಗಜಾಂತರ ಅಂತ ಹೇಳ್ಬೋದು ನಾನು ಯಾವುದೇ ವಿಷಯವನ್ನು ಹೇಳಬೇಕು ಅಂತ ಅನ್ನಿಸ್ದಾಗ ಹೇಳೋರ್ಗೇ ಹೇಳ್ತೀನಿ ಅವರು ಹೇಳೋರಿಗೆ ಹೇಳೋದ್ರ ಜೊತೆಗೆ ಊರಿಗೆಲ್ಲ ಹೇಳ್ಕೊಬರ್ತಾರೆ ನಾನು ಹಿಂದೆ ಮಾತಾಡಲ್ಲ ಅಂತ ಹೇಳಿ ಆ್ಯಕ್ಚುಲಿ ಮಾತಾಡೋಲ್ಲ ಅವರು ಹಿಂದೆ ಮಾತಾಡಲ್ಲ ಅಂತ ಹೇಳಿ ತುಂಬ ಮಾತಾಡ್ತಾರೆ ಮತ್ತು ಇನ್ಫ್ಲುಯೆನ್ ಇನ್ಫ್ಲುಯೆನ್ಸ್ ಅಥವಾ ಮ್ಯಾನಿಪ್ಯುಲೇಟ್ ಅಂತ ಏನು ಅಂತೀವಿ ಅದು ನನ್ನಲ್ಲಿ ಕಡಿಮೆ ಅದೇ ಅವರಲ್ಲಿ ಜಾಸ್ತಿ ಇದೆ ನಾನು ಚೆನ್ನಾಗಿ ಮೇಕಪ್ ಮಾಡ್ಕೋತೀನಿ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ ಅವ್ರು ನನಗಿಂತ ಟಾಲ್ ಇದ್ದಾರೆ ನಾನು ನಾನು ಸ್ವಲ್ಪ ಶಾರ್ಟ್ ಇದ್ದೀನಿ ಅವ್ರ ಜೀರೋ ಫಿಗರು ನಾನು ಒಂದು ಸ್ವಲ್ಪ ದಪ್ಪ ಇದ್ದೀನಿ ಅವ್ರಿಗೆ ಅವರು ಅವ್ರ ಸ್ಕಿನ್ನು ಮೇಂಟೈನ್ ಮಾಡಲ್ಲ ನಾನು ಸ್ಕಿನ್ ಕೇರ್ ಮಾಡ್ತೀನಿ

ನಮ್ಮಲ್ಲಿ ಏನೇ ಒಂದು ಅಭಿಪ್ರಾಯ ಭಿನ್ನಾಭಿಪ್ರಾಯ ಜಗಳ ಏನೇ ಬಂದ್ರೂ ನಾವು ಬೇಗ ಬೇಗ ಸರಿ ಮಾಡ್ಕೊಳ್ತಾ ಇದ್ವಿ ಬಿಕಾಸ್ ಅದೇ ನಮ್ಮಲ್ಲಿರುವಂಥ ಒಂದು ಬಾಂಡಿಂಗ್ ಅನ್ಸ್ಪೋಕನ್ ಬಾಂಡಿಂಗ್ ಇದೆ ಅಲ್ಲಿ ನಾವು ಹೇಳಿನೇ ಸರಿ ಮಾಡ್ಕೋಬೇಕಂತ ಏನಿಲ್ಲ ಆಟೋಮೆಟಿಕ್ ಆಗೋದು ವಿಚಾರಗಳು ನಾವು ಜಗಳ ಮಾಡಿದಾಗ ಸರಿ ಹೋಗ್ತಾ ಇತ್ತು ಅವರು ಒಂದೊಳ್ಳೆ ಮನುಷ್ಯ ಬಟ್ ಇಸ್ ನಾಟ್ ಮೈ ಟೈಪ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಅವರ ಒಂದು ಲೈಫ್ ಅವ್ರಿಗೆ ಬೇಕಾದ ಹಾಗೆ ಹೊರಗಡೆ ಸೆಡ್ಯೂಲ್ ಆಗಿದೆ ಅದನ್ನು ನನ್ನ ಹತ್ರ ಮುಂಚೆಯೂ ಹೇಳ್ಕೊಂಡಿದ್ರೂ ಅದನ್ನು ನಾನು ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಮ್ಮಿಬ್ಬರ ಮಧ್ಯೆ ಸ್ನೇಹ ಬಿಟ್ಟು ಇನ್ನೇನೋ ಆಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ಯಾಕಂತಂದರೆ ಇಬ್ಬರಲ್ಲೂ ಇಬ್ಬರು ಮನ್ಸಲ್ಲೂ ಆ ಥರದ್ದೇನೂ ಇಲ್ಲ ಸೊ ಹಾಗಾಗಿ ಈಗ ಹೇಗಿದೆವೋ ಮುಂದೆಯೂ ಹಾಗೆ ಇರ್ತೀವಿ ಅಂತ ಹೇಳ್ಬೋದು ಸೊ ಇಬ್ಬರೂ ಹೌದು ಆ್ಯಕ್ಚುಲಿ ಇಬ್ಬರದ್ದು ನಿಜವಾದ ಕಣ್ಣೀರು ಅನ್ನಿಸ್ತು ಯಾಕೆ ಅಂತಂದ್ರೆ ಒಂದು ವರ್ತವ್ರಿಗೂ ನನಗೂ ನಾವು ಯಾವತ್ತೂ ಹೇಳದೇ ಇರುವಂತ ಒಂದು ಬಾಂಡ್ ಇದೆ ಸೊ ಆ ಬಾಂಡ್ ನಿಂದ ಏನಾಗುತ್ತೆ ಅಂತಂದ್ರೆ ನಾವು ಜಗಳ ಮಾಡ್ತಿದ್ರು ನನ್ನನ್ನು ಯಾವಾಗಲೂ ನೋಡ್ತಿದ್ರು ನಾನು ಕೋಪ ಮಾಡ್ಕೊಂಡಿದ್ರು ನಾವಿಬ್ರು ಎಲ್ ಇಬ್ರು ನೋಡ್ಕೊಂತ ಇದ್ವಿ ಚೆನ್ನಾಗಿದ್ದಾಗ್ಲೂ ಒಬ್ರನ್ನೊಬ್ರು ನೋಡ್ಕೊತಾ ಇದ್ವಿ ಸೊ ಸಡನ್ ಆಗಿ ಇಲ್ಲ ಹೋಗ್ತಾ ಇದಾರೆ ಅನ್ನೋದನ್ನ ಅವರು ಜೀರ್ಣ ಮಾಡ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ ಅದ್ರ ಜೊತೆಗೆ ತುಕಾಲಿಯವರು ನಾವು ಅವಾಗ ತಾನೇ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಗ್ತಾ ಇದ್ವಿ ಅವ್ರ ಜೊತೆಯಲ್ಲಿ ಮಾತಾಡೋದಿರ್ಬೋದು ತಮಾಷೆ ಮಾಡೋದಿರ್ಬೋದು ನಾವು ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ಸೊ ಆ ಕಾರಣಕ್ಕೆ ಸ್ವಲ್ಪ ಕ್ಲೋಸ್ ಆಗಿದ್ದರಿಂದ ಆ ಒಂದು ವಿಷಯನ ನಾವು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ವಿಷಯನ ಅವ್ರ ಜೀವನ ಮಾಡ್ಕೊಂಡಿಲ್ಲ ಅಂದ್ಕೋತೀನಿ ಬಟ್ ಇನ್ನೊಂದು ವಿಷಯ ನಾನು ತುಕಾಲಿಯವ್ರ ಬಗ್ಗೆ ಹೇಳಲೇಬೇಕು ಅವ್ರು ಎಷ್ಟೇ ಮಾತಾಡಲಿ ಎಷ್ಟೇ ಕೆಡ್ದಾಗ ಹೇಳಲಿ ಒಬ್ಬರ ಬಗ್ಗೆ ಎಂಥದ್ದೇ ಗಾಸಿಪ್ ಮಾಡಲಿ ನೋವು ಅಂತ ಬಂದಾಗ ಸಾಂತ್ವನ ಹೇಳೋಕ್ಕೆ ಬರುವಂಥ ಮೊದಲನೇ ವ್ಯಕ್ತಿ ತುಕಾಲಿ ಅವ್ರು ಆಗ್ತಾರೆ ಸೊ ಅವ್ರ ಮೇಲೆ ನಂಗೆ ತುಂಬ ಅಭಿಮಾನ ಇದೆ ಅವ್ರು ತರಲೇ ಹೌದು ಬಟ್ ಆ ಒಂದು ಒಳ್ಳೆ ಮನಸ್ಸಿದೆ ಅದ್ರ ಹಿಂದೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಸೊ ಅವ್ರ ಕಣ್ಣೀರು ನಿಜವಾದ್ದು ಅಂತ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಮರು ನಿಮಿಷಕ್ಕೆ ಅವ್ರು ಸರಿ ಹೋಗ್ತಾರೆ ಹೌದು ದಟ್ಸ್ ಹೌ ಇಸ್ ನೇಚರ್ ಈಸ್ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಉಳ್ದವ್ರಲ್ಲಿ ಮನೇಲಿ ಎಷ್ಟೋ ಸಲ ಕಣ್ಣೀರ್ ಹಾಕಲ್ಲ ಅದು ಇದು ಅಂತ ಹೇಳ್ತಾರೆ ಅವಶ್ಯಕತೆ ಇಲ್ಲಿರೋ ಜಾಗದಲ್ಲಿ ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ ಆ್ಯಂಡ್ ಅವ್ರು ಏನಾದರೂ ಫೀಲ್ ಮಾಡ್ತಿದ್ದಾರೆ ಅಂತಂದರೆ ಅದು ಅವ್ರದ್ದು ಅದನ್ನು ನಾವು ಸರಿ ತಪ್ಪುಗಳನ್ನ ಹೇಳಿದ್ರೆ ತಪ್ಪಾಗುತ್ತೆ ಇಬ್ರು ಇದ್ದಾರೆ ತುಂಬಾ ಫೇಕ್ ಅಂತ ಅನಿಸಿದ್ದು ಸಂಗೀತ ಪ್ರತಾಪ್ ಕೂಡ ಒಂದು ಮಟ್ಟಕ್ಕೆ ಫೇಕ್ ಅಂತ ಬಟ್ ಸ್ವಲ್ಪ ಜಾಸ್ತಿ ಇವರು ಅನ್ನಿಸ್ತಾರೆ ಕ್ಯಾಲ್ಕುಲೇಟಿವ್ ಇಬ್ರು ಇದಾರೆ ಮೂರು ಜನ ಇದಾರೆ ಇನ್ ಫ್ಯಾಕ್ಟ್ ತುಂಬಾ ಕ್ಯಾಲ್ಕುಲೇಟ್ ಮಾಡುವಂಥವ್ರು ಸಂಗೀತ ಪ್ರತಾಪ್ ವಿನಯ್ ಈ ಮೂರು ಜನ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದರಲ್ಲಿ ನೀವು ಯಾರು ಬೇಕೋ ನೀವು ಚೂಸ್ ಮಾಡ್ಕೊಳ್ಳಿ

ಇಬ್ರು ನನಗೆ ಸಂಬಂಧಪಟ್ಟವರಲ್ಲ ನಾನು ತಲೆ ಕೆಡ್ಸ್ಕೊಂಡು ಏನು ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಇವ್ರು ಹೇಳಿದ್ದು ನನಗೆ ಮ್ಯಾಟ್ರ್ ಆಗಲ್ಲ ಅವ್ರು ಕೇಳಿದ್ದು ನನಗೆ ಮ್ಯಾಟ್ರ್ ಆಗಲ್ಲ ಅದನ್ನ ಕೇಳಿಸ್ಕೊಂಡು ಅವರು ಏನು ರಿಯಾಕ್ಟ್ ಮಾಡದೇ ಇರೋದು ನನಗೆ ಮ್ಯಾಟ್ರ್ ಆಗಲ್ಲ ಅವ್ರು ಅಂದಿದ್ದಾರೆ ಅವ್ರ ಫ್ಯಾನ್ಸ್ ಬೇಜಾರ್ ಮಾಡ್ಕೊಂಡಿದ್ದಾರೆ ಅದನ್ನ ಕಮೆಂಟ್ ಮಾಡಿದ್ದಾರೆ ಹಬ್ಬ ಮಾಡಿದ್ದಾರೆ ಅವ್ರವ್ರಿಗೆ ಬಿಟ್ಟಿದ್ದು ಅಹ್ ನಮ್ರತಾ ಹಾಗೂ ನನ್ನ ಸ್ನೇಹ ಖಂಡಿತವಾಗ್ಲೂ ಉಳಿಯತ್ತೆ ಯಾಕೆ ಅಂತಂದ್ರೆ ನಮ್ರತ ಅವರು ಇನಿಷಿಯಲಿ ನನಗೆ ಫೇಕ್ ಇದ್ದರು ಅವರು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಅವರೇನೋ ಶ್ಯಾಡೋನಲ್ಲಿದ್ದಾರೆ ಅಂತ ನನಗೆ ತುಂಬ ಅನ್ನಿಸ್ತಾ ಇತ್ತು ಈ ರೀತಿ ಎಲ್ಲ ಅನ್ನಿಸ್ತಿದ್ದಾಗ ನಾನು ಅದನ್ನು ಹೇಳಿದ್ದೀನಿ ಆನ್ ಫೇಸ್ ಹೇಳಿದ್ದೀನಿ ಅತಿಯಾಗಿ ಜಗಳ ಮಾಡಿದಂಥವ್ರು ನಾವಿಬ್ರು ಆ ಮನೆಯಲ್ಲಿ ಕ್ಯಾಟ್ ಫೈಟ್ಸ್ ಜಾಸ್ತಿ ಮಾಡಿದಂಥವ್ರು ನಾವೇ ಬಟ್ ಹೋಗ್ತಾ ಹೋಗ್ತಾ ನಾವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ ಅದೊಂದು ಪ್ರಕ್ರಿಯಾ ರೀತಿ ಹೇಳ್ಬೇಕಾಗಿರೋದು ಅನಿಸಿ ಅಂತ ನನಗನ್ಸುತ್ತು ಅಸ್ ಅ ಕಂಟೆಸ್ಟೆಂಟ್ ಅವ್ರು ನನಗೆ ಇಷ್ಟ ಇಲ್ಲ ಬಟ್ ಆಸ್ ಅ ಪರ್ಸನ್ ಇಷ್ಟ ಅಂತ ನಾನು ಬಹಳಷ್ಟು ಬಾರಿ ಹೇಳಿದೀನಿ ಅಲ್ಲೂ ಕೂಡ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಸ್ನೇಹನ ಬೆಳೆಸ್ಕೋಬೇಕು ಅಂತ ಸಂಗೀತ snehadə balə